ಭವಿಷ್ಯದಲ್ಲಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಸಾಧ್ಯತೆ ಶಾಸಕ ಗಣೇಶ್ ಹುಕ್ಕೇರಿ ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚಿನ ಪ್ರಯತ್ನ ಚಿಕ್ಕೋಡಿಗೆ 40 ಕೋಟಿ ರೂಪಾಯಿ ಅನುದಾನದ ಭರವಸೆ ಭವಿಷ್ಯದಲ್ಲಿ ಚಿಕ್ಕೋಡಿ ಜಿಲ್ಲೆಯಾಗುವುದು ಶತಸಿದ್ಧ ಹೀಗಾಗಿ ಚಿಕ್ಕೋಡಿ ಜಿಲ್ಲೆಯಾಗಲು ಬೇಕಾದ ಮೂಲಭೂತ ಸೌಕರ್ಯ ಒದಗಿಸಲಾಗುತ್ತದೆ ಬರುವ 2 ತಿಂಗಳವಳಗಾಗಿ ಚಿಕ್ಕೋಡಿ ನಗರದ ಅಭಿವೃದ್ಧಿಗೆ ವಿಶೇಷ 40 ಕೋಟಿ ರೂಪಾಯಿ ಅನುದಾನ ಬರಲಿದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು ಇಲ್ಲಿನ ಇಂದಿರಾ ನಗರ ಕ್ರಾಸ್ ಹತ್ತಿರ ಹಿಂದೂದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ದಿವಂಗತ ದೇವರಾಜ ಅರಸು ಭವನ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ಚಿಕ್ಕೋಡಿ ಜಿಲ್ಲೆಯಾಗುತ್ತದೆಂದು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಬಹುತೇಕ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಮಂಜೂರು ಮಾಡಿಸಿ ಕಾರ್ಯಾರಂಭಗೊಳಿಸಿದ್ದಾರೆ ಉಳಿದ ಇಲಾಖೆಗಳನ್ನು ತಂದು ಜಿಲ್ಲೆಯಾಗಲು ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಕಳೆದ 2 ವರ್ಷದಿಂದ 3 ವರ್ಷವಾದರೂ ಚಿಕ್ಕೋಡಿ ನಗರಕ್ಕೆ ಅನುದಾನ ಬಂದಿಲ್ಲ ಹೀಗಾಗಿ ಚಿಕ್ಕೋಡಿ ನಗರದ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಅನುದಾನ ನೀಡಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಚಿಕ್ಕೋಡಿ ನಗರಕ್ಕೆ ಏನೇನು ಬೇಕೆಂಬುದು ಪುರಸಭೆಯ ಎಲ್ಲ ಸದಸ್ಯರು ಕೂಡಿಕೊಂಡು ಚರ್ಚೆ ಮಾಡಿ ಹೇಳಿದರೆ ಆ ರೀತಿಯಾಗಿ ಅನುದಾನ ಖರ್ಚು ಮಾಡಲಾಗುತ್ತದೆ ಎಂದು ಹೇಳಿದರು ದಿವಂಗತ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಜಾಗ ಇದ್ದರೂ ಕಟ್ಟಡದ ಕೊರತೆ ಇತ್ತು ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ ಸರ್ಕಾರ 1.17 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ ಮೊದಲ ಕಂತಾಗಿ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಬರುವ 8 ತಿಂಗಳ ಅವಧಿಯೊಳಗೆ ಕಚೇರಿ ಕಟ್ಟಡ ಕಾಮಗಾರಿ ಮುಕ್ತಾಯವಾಗಬೇಕು ಎಂದು ಗುತ್ತಿಗೆದಾರರಿಗೆ ಸೂಚಿಸಿದರು ನಾನು ಮೊದಲೇ ಬಾರಿ ಶಾಸಕರಾದ್ಮೇಲೆ ಮೊದಲೇ ಕಮಿಟಿ ಯಾವ ನನಗಿತ್ತಂದ್ರೆ ಅದು ಹಿಂದುಳಿದ ವರ್ಗ ಕಮಿಟಿದಾಗ ನಾ ಸದಸ್ಯನಾಗಿ ಕೆಲಸ ಮಾಡಿದ್ದೆ ಅಂದ್ರೆ ಫಸ್ಟ್ ಟೈಮ್ ಶಾಸಕರಾದ್ಮೇಲೆ ಕಮಿಟಿನ ಆಯ್ಕೆ ಮಾಡಿ ಆ ಕಮಿಟಿದಾಗ ಕೊಟ್ಟಿದ್ದೆ ವಿಶೇಷವಾಗಿ ದೇವರಾಜ ಅರಸರ ಕರ್ನಾಟಕ ಬಗ್ಗೆ ಆಗಲಿ ಮಡೂರು ಜನರ ಬಗ್ಗೆ ಆಗಿ ಹೆಚ್ಚಿನ ಕಾಶಿ ವಹಿಸಿ ಇವತ್ತು ಮುಖ್ಯಮಂತ್ರಿ ಆಗಿ ಸಾಕಷ್ಟು ಈ ಭಾಗದಾಗ ಇಡೀ ಕರ್ನಾಟಕ ದೇವರಾಜ ಅರಸರ ಸೇವೆಯನ್ನು ಮಾಡಿದರು ವಿಶೇಷವಾಗಿ ನನಗೆ ಆ ಕಮಿಟಿದಾಗ ಅವಕಾಶ ಸಿಕ್ಕಾಗ ಎಲ್ಲೆಲ್ಲಿ ಬಡೂರು ವಿದ್ಯಾರ್ಥಿ ಅದರು ಎಲ್ಲ ಹಾಸ್ಟೆಲ್ನೊಂದಿಗೆ ಅವಕಾಶ ಐತಿ ಇವತ್ತು ನೋಡಕತ್ತೀರಿ ನಮ್ಮ ಕ್ಷೇತ್ರದಾಗ ಸಾಕಷ್ಟು ಈಗ ಮುರಾರ್ಜಿ ದೇಸಾಯಿ ಸ್ಕೂಲ್ ಇರ್ಬೋದು ಓ ಬಿ ಸಿ ಹಾಸ್ಟೆಲ್ ಇರ್ಬೋದು ಓ ಬಿ ಸಿ ಸ್ಕೂಲ್ ಇರ್ಬೋದು ಇದೆಲ್ಲ ಇಲಾಖೆಯಿಂದ ಏನು ಅನುದಾನ ಬರ್ತಿದೆ ಅಂದರೆ ಇದು ದೇವರಾಜ ಅರಸವ್ರ ಇಲಾಖೆಯಿಂದ ಅನುದಾನ ಬಂದಿದ್ದೆ ನಾ ಒಂದೇ ಬಾರಿ ಶಾಸಕರನ್ನ ಕಮಿಟಿದಾಗ ನಾನು ಸದಸ್ಯನಾಗಿದ್ದೀನಿ ಆ ಸದಸ್ಯರ ಅಧ್ಯಕ್ಷ ಇವತ್ತು ಪಾಯಭರ್ತಿ ಕಾರ್ಯಕ್ರಮ ಬಿಟ್ಟಿದ್ರು ಆ ಸಂದರ್ಭದಲ್ಲಿ ಇವತ್ತು ಲ್ಯಾಂಡ್ ರೆವಿನ್ಯೂ ನಾವಿವತ್ತು ಈ ಗುತ್ತಿಗೆದಾರವನ್ನು ಕೊಟ್ಟ ವಿಶೇಷವಾಗಿ 8 ತಿಂಗಳ ಅಥವಾ 9 ತಿಂಗಳ ಟೈಮಿಂಗ್ ನೋಡಿದರು ಬರೋ 8 ತಿಂಗಳಲ್ಲಿ ಈ ಬಿಲ್ಡಿಂಗ್ ನಿರ್ಮಾಣ ಆಗಲಿ ಅಜ್ವಾರ್ ಕಡೆಗಾದಂತ ಓಪನಿಂಗ್ ಆಗ್ತಿದ್ದಂತ ಈ ಸಂದರ್ಭದಲ್ಲಿ ನಾನು ಮತ್ತು ಈ ಚಿಕ್ಕೋಡಿದಲ್ಲಿ ಬರೋ ನಿರ್ಮಾಣದಲ್ಲಿ ನಾವು ಚಿಕ್ಕೋಡಿ ನೋಡಾಕತ್ತೀವಿ ನಮ್ಮ ಯುವಕರಾಗಲಿ ನಮ್ಮ ರೈತರಾಗಲಿ ಎಲ್ಲರದ್ದು ಒಂದು ಅಪೇಕ್ಷೆ ಐತಿ 100% ಭವಿಷ್ಯದಲ್ಲಿ ಚಿಕ್ಕೋಡಿ ಜಿಲ್ಲಾ ಆಗತೈತಿ ಆ ಹಂತದಲ್ಲಿ ನಾನಾಗಲಿ ಪ್ರಕಾಶ್ ಅಣ್ಣ ಹುಕ್ಕೇರಿ ಆಗಲಿ ನಮ್ಮೆಲ್ಲ ಸದಸ್ಯರಾಗಲಿ ಹೆಚ್ಚು ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಪ್ರತಿಯೊಂದು ಇಲಾಖೆ ಇವತ್ತು ನಾವೇನು ತಂದಿದ್ದೆವು ಮತ್ತು ಬರೋ 2 ತಿಂಗಳಲ್ಲಿ ನಮ್ಮೆಲ್ಲ ಮುನ್ಸಿಪಾಲ್ಟಿ ಎಲ್ಲ ಸದಸ್ಯರದಾರು ನಮ್ಮ ಮನೆಯಾದರು ಎಲ್ಲರೂ ಅಂದ್ರೆ ಯಾರು ಪ್ರತಿಯೊಬ್ಬರು ನೀವು ಕೂಡ ಒಂದು ಸದಸ್ಯರಿದ್ದೀರಿ ಇವತ್ತು ಚಿಕ್ಕೋಡಿಗೆ ಬರುವ ಒಂದು 2 ತಿಂಗಳಲ್ಲಿ ಸುಮಾರು 35-40 ಕೋಟಿ ರೂಪಾಯಿ ಆದರೆ ಇನ್ನೊಂದು ಚಿಕ್ಕೋಡಿ ಇನ್ನೊಂದು ಡೆವಲಪ್ಮೆಂಟ್ ಮಾಡಿದ್ವಿ ಒಂದು ಮುಂದಿನ ವಾರದಲ್ಲಿ 2 ವಾರ ಕೋವಿಡ್ ಸಂದರ್ಭ ನೋಡ್ಕೊಂಡು ಒಂದು ಮೀಟಿಂಗ್ ಕರೆದ ಸುಮಾರು ಚಿಕ್ಕೋಡಿಗೆ ಮತ್ತೆ ಏನೇನು ಅಭಿವೃದ್ಧಿ ಏನೇನು ಉಳಿದಿದ್ವಿ ಈಗ ಟ್ರೀ ಪಾರ್ಕ್ ಮಂಜೂರು ಮಾಡೋದು ಕೂಡ ನಿನ್ನೆ ಅದು ಒಂದು ಪ್ರಸ್ತಾವನೆ ಒಂದು ಬೇರೆ ಒಂದು ಸಪ್ರೇಟ್ ಕಳಿಸ್ಕೊಟ್ಟಿದ್ವಿ ಇದು ಒಂದು ಕೂಡ ಒಂದು ಎಸ್ಟಿಮೇಟ್ ಮಾಡಿ ಇನ್ನೂ ಚಿಕ್ಕೋಡಿದಾಗ ಯಾವ್ಯಾವ ಕೆಲಸದವ್ರು ಏನಿದ್ರು ನಿಮಗೂ ಕೂಡ ನಮ್ಮ ಸಲಹೆ ಹೇಳಬೇಕು ಎಲ್ಲ ಸದಸ್ಯರು ಕೂಡ ಅದನ್ನು ಕಾಳಜಿ ವಹಿಸಿ ವಿಶೇಷವಾಗಿ ಇನ್ನೂ ಹೆಚ್ಚಿನ ಚಿಕ್ಕೋಡಿದಲ್ಲಿ ಒಂದು ಸ್ಮಾರ್ಟ್ ಸಿಟಿಯಾಗಿ ಒಂದು ಅಭಿವೃದ್ಧಿಗೆ ಮಾಡಕ್ಕೆ ಸಾಧ್ಯತೆ ಯಾಕಂದ್ರೆ ಪ್ರಕಾಶ್ ಅನ್ನೋ ವಿಚಾರ ಮಾಡಿ ಇವತ್ತು ಅಂಡರ್ಗ್ರೌಂಡ್ ಕೇಬಲ್ ಆಗಲಿ ಇವತ್ತು ಯುಡಿ ಇವತ್ತು ಕೆಲಸ ಮಾಡಿದ್ರು ಆ ನಿಟ್ಟಿನಲ್ಲಿ ಬರೋ 2 ತಿಂಗಳಲ್ಲಿ ಕೂಡ ಇವತ್ತು ನಾವೇನು ಅನುದಾನ ತರ್ತೀವೋ ಅದ ಸರಿಯಾಗಿರ್ತೀವಿ ಅದನ್ನ ಉಪಯೋಗ ಮಾಡ್ಕೋಬೇಕಂತ ಹೇಳಿ ಚರಮೂರ್ತಿ ಸಂಪಾದನಾ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು ಚಿಕ್ಕೋಡಿ ನಗರ ವೇಗವಾಗಿ ಬೆಳೆಯುತ್ತಿರುವ ನಗರವಾಗುತ್ತಿದೆ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಸ್ಥಾನ ಹೊಂದಿರುವ ಚಿಕ್ಕೋಡಿಯನ್ನು ಆಡಳಿತಾತ್ಮಕ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವುದು ಬಾಕಿ ಇದೆ ಶಾಸಕ ಗಣೇಶ್ ಹುಕ್ಕೇರಿ ಹೆಚ್ಚಿನ ಮುತುವರ್ಜಿ ವಹಿಸಿ ಜಿಲ್ಲೆ ಘೋಷಣೆ ಮಾಡಬೇಕು ಎಂದರು ಬಹಳ ಸಂತೋಷ ಪ್ರತಿ ನಾವು ನಿಂತ್ಕೊಂಡು ಮಾತಾಡಕತ್ತಿದ್ದೀನಲ್ಲ ಈ
ಹೋಗೋಣ ಭೂಮಿ ಪೂಜೆ ಮಾಡೋದಕ್ಕೆ ಕೂಡ ನಾನು ಸಕಾಲ ಇದ್ದೇನೆ ಅವರು ನನ್ನ ಕರ್ಕೊಂಡ್ ಬಂದು ಭೂಮಿ ಪೂಜೆ ಮಾಡಿದರು ಹೀಗಾಗಿ ಫಸ್ಟ್ ಕೆಲವೇ ದಿನಗಳಲ್ಲಿ ಒಲೆ ಕಟ್ಟಡ ನಿರ್ಮಾಣ ಆಯಿತು ಅವರು ಪ್ರಕಾಶ್ ಇಟ್ಕೇರಿ ಅವರು ಮತ್ತು ಗಣೇಶ್ ಇಟ್ಕೇರಿ ಅವರು ಇವತ್ತು ತಿಪ್ಪಳ್ಳಿ ಪಟ್ಟಣದಲ್ಲಿ ಜನರಿಗೆ ಏನೇನು ಅವಶ್ಯಕತೆ ಇದೆ ಅದೆಲ್ಲವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಮುಂದುವರೆದಲ್ಲಿ ಕೂಡ ಇನ್ನೂ ಏನೇ ಕೆಲಸ ಆಗಬೇಕಾಗಿತ್ತು ಅನ್ನೋದು ನಿರ್ಣಯ ಕೇಳಿದ್ರು ಅದನ್ನು ಹೇಳಬೇಕು ನಾವು ಮೀಟಿಂಗ್ ಅಲ್ಲ ಯಾಕಂದರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಉಪವಾಸ ಜಾರಿ ಮಾಡ್ತೀವಿ ಆಮೇಲೆ ಅಲ್ಲಿ ಬಂದ್ವಿ ಆಗಿದ್ದಾರೆ ಜಿಲ್ಲಾ ಆಟ ಬಾಯಲ್ಲಿ ಘೋಷಣೆ ಆಗಬೇಕ ಆ ಒಂದು ಕೆಲಸ ಆಗಬೇಕಂತದ್ದು ಅದಕ್ಕೆ ಎಲ್ಲ ಜನಪ್ರತಿನಿಧಿಗಳ ಒಂದು ಒತ್ತಾಯ ಆಗಬೇಕು ಎಲ್ಲರೂ ಆಗಬೇಕು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳೆಲ್ಲ ಹೀಗಾಗಿ ಅಜ್ಜಿ ತಾಲೂಕಿರ್ಬೋದು ರಾಯಬಾಗ ತಾಲೂಕಿರ್ಬೋದು ನಮ್ಮ ಕಾಗವಾಡ ತಾಲೂಕು ರಿಪಾಣಿ ತಾಲೂಕು ಚಿಕ್ಕೋಡಿ ತಾಲೂಕು ಈ ವೈದಾರ ತಾಲೂಕುಗಳು ಏನದಾವಲ್ಲ ಇವರೆಲ್ಲ ತಾಲೂಕಿನ ಜನಪ್ರತಿನಿಧಿಗಳು ಅವರು ಒಂದೇ ಆಗಿ ಒತ್ತಾಯ ಮಾಡಿದ್ರೆ ಚಿಕ್ಕೋಡಿ ಜಿಲ್ಲೆ ಆಗ್ತದೆ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಬಹಳ ನಾವು ಚಿಕ್ಕೋಡಿಯಲ್ಲ ಬೇರೆ ಬರೋದಿಲ್ಲ ಆದಷ್ಟು ಒಳಗೆ ಅಜ್ಜಿ ಭಾಗದ ಜನರಿಗೂ ಕೂಡ ಅನುಕೂಲ ಆಗ್ತದೆ ಕಾಗವಾಡ ಭಾಗದವರಿಗೆ ಒಳ್ಳೆಯದಾಗ್ತದೆ ಅಷ್ಟು ಒಳಗೆ ಗಣೇಶ್ ಹುಕ್ಕೇರಿಯವರು ಕೂಡ ಪ್ರಯತ್ನ ಮಾಡಬೇಕು ಜಿಲ್ಲೆಯ ಆಗಬೇಕು ಸಲುವಾಗಿ ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದವರಿಗೆ ಏನೇನು ಕಾರ್ಯಾಲಯ ಇರಬೇಕು ಏನೇನು ಆಫೀಸ್ಗಳು ಇರಬೇಕು ಅವೆಲ್ಲವನ್ನು ಕೂಡ ವೇದಿಕೆ ಮೇಲೆ ಪುರಸಭೆ ಮಾಜಿ ಅಧ್ಯಕ್ಷರಾದ ರಾಮಮಾನೆ ನರೇಂದ್ರ ನೆರ್ಲಿಕರ್ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಗುಲಾಬ್ ಭಗವಾನ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ನಸ್ಲಾಪುರೆ ಮುದ್ದಸರ್ ಜಮಾದಾರ್ ಉದ್ಯಮಿ ರವಿ ಹಂಪನವರ್ ಅನಿಲ್ ಮಾನೆ ಫಿರೋಜ್ ಕಲಾವನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಹಿಂದೂತ ವರ್ಗಗಳ ಕಲ್ಯಾಣ ಇಲಾಖೆ ವಿಸ್ತರಣಾಧಿಕಾರಿ ಎಸ್ ಪಿ ಸೌದಗಾರ್ ಸ್ವಾಗತಿಸಿ ವಂದಿಸಿದರು ಸರ್ಕಾರಿ ಇಟ್ಟು ದೊಡ್ಡ ಜಾಗ ಇದ್ದನು ಅದು ಯೂಸ್ ಆಗ್ತಾ ಇಲ್ಲ ಇಷ್ಟು ವರ್ಷದಿಂದ ನೆನಗೆ ಬಿದ್ದಿತ್ತು ಆ ಜಾಗ ಮೇನ್ ರೋಡಿಗೆ ಶಣ್ಣ ಮತ್ತು ಗಣೇಶಣ್ಣ ಅವ್ರು ಕೂಡಿ ಅದನ್ನು ಜಾಗ ಅದನ್ನು ನೋಡ್ಕೊಂಡು ಒಂದು ದೇವರಾಜ ಅರಸ ಆಫೀಸ್ ಅಂತ ಅದಕ್ಕೆ ಕಾರ್ಯಾಲಯಕ್ಕೆ ಈ ಜಾಗವನ್ನು ಇದು ಮಾಡಿ ಗೌರ್ಮೆಂಟ್ದಿಂದ ಪ್ರಯತ್ನ ಮಾಡಿ ಅವರು ತೊಗೊಂಬಂದರು 1,17,00,000 ರೂಪಾಯಿ ಇವತ್ತು ಈ ಆಫೀಸ್ಗೆ ಮಂಜೂರು ಮಾಡಿಸಿದರು ಅವರು ನಮ್ಮೆಲ್ಲ ಇಂದ್ರನಗರದ ಎಲ್ಲ ಸಾರ್ವಜನಿಕರು ನಮ್ಮಿಂದ ಚಿಕ್ಕುಡಿಯವ್ರ ಜನದಿಂದ ಧನ್ಯವಾದಗಳು ಹೇಳ್ತೀನಿ.